ಭಯೋತ್ಪಾದಕರನ್ನು ಗಮನಾರ್ಹವಾಗಿ ನಿಗ್ರಹಿಸುತ್ತಿರುವ ಭಾರತೀಯ ಭದ್ರತಾ ಪಡೆಗಳ ಮೇಲೆ ಭಾರಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿದ ಸೇಡು ತೀರಿಸಿಕೊಳ್ಳಲು ಪಾಕಿಸ್ತಾನ ಹವಣಿಸುತ್ತಿರುವಾಗಲೇ ಮತ್ತೊಂದು ಆತಂಕಕಾರಿ ಬೆಳವಣಿಗೆ ನಡೆದಿದೆ. ನಿಷೇಧ ಉಗ್ರಗಾಮಿ ಸಂಘಟನೆ ಜೈಷ್ ಎ ಮೊಹಮ್ಮದ್ ಮತ್ತು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ರಾವಲ್ಪಿಂಡಿ ನಗರದಲ್ಲಿ ಗುಪ್ತ ಸಭೆಯೊಂದನ್ನು ನಡೆಸಿರುವ ಬಗ್ಗೆ ಗುಪ್ತಚರ ಸಂಸ್ಥೆಗಳು ವರದಿಯನ್ನು ಮಾಡಿವೆ. ಈ ಹಿನ್ನೆಲೆಯಲ್ಲಿ ಭಾರತದ ಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜೈಷ್ ಸಂಘಟನೆಯ ನಾಯಕ ಮೌಲಾನ್ ಅಬ್ದುಲ್ ರಾಫ್ ಅಶ್ಕರ್ ಹಾಗೂ ಐಎಸ್ಐನ ಇಬ್ಬರು ಅತ್ಯುನ್ನತ ಆಕಾರಿಗಳು ಗುಪ್ತ ಸಭೆಯನ್ನು ನಡೆಸಿ ಭಾರತೀಯ ಸೇನೆ ಮತ್ತು ಯೋಧರ ಮೇಲೆ ವಿಧ್ವಂಸಕ ದಾಳಿಗಳನ್ನು ನಡೆಸುವ ಬಗ್ಗೆ ಗಂಭೀರ ಸಮಾಲೋಚನೆ ನಡೆಸಿ ಕುತಂತ್ರಗಳನ್ನು ರೂಪಿಸಿದ್ದಾರೆ ಎಂದು ಗುಪ್ತಚರ ದಳಗಳು ಮಾಹಿತಿಯನ್ನು ನೀಡಿವೆ. ಈ ಸಭೆಯಲ್ಲಿ ಅಶ್ಕರ್ ಸಹೋದರ ಮೌಲಾನ್ ಅಮರ್ ಸಹ ಭಾಗವಹಿಸಿ ದಾಳಿಗಳ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಿದ್ದಾನೆ ಅಂತ ಮೂಲಗಳು ತಿಳಿಸಿವೆ. ಬಾಲಾಕೋಟ್ ಮೇಲೆ ಭಾರತೀಯ ವಾಯುಪಡೆಗಳು ಮಿಂಚಿನ ದಾಳಿ ನಡೆಸಿ ಉಗ್ರಗಾಮಿಗಳನ್ನು ಸದೆಬಡಿದ ನಂತರ ಜೈಷ್ ಸಂಘಟನೆ ಕುಪಿತಗೊಂಡಿದೆ.